ಬಿಕೆ ಹರಿಪ್ರಸಾದ್ ವಿಧಾನ ಪರಿಷತ್ ಸದಸ್ಯರು, ಕಾಂಗ್ರೆಸ್ನ ಹಿರಿಯ ಮುಖಂಡರು, ರಾಷ್ಟ್ರ ರಾಜಕಾರಣದಿಂದ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯ ರಾಜಕಾರಣಕ್ಕೆ ಬಂದಂಥ ವೆಟರನ್ ಕಾಂಗ್ರೆಸ್ ಲೀಡರ್, ಕಾಂಗ್ರೆಸ್ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಒಂದು ಲೆಕ್ಕದಲ್ಲಿ ಹೈಕಮಾಂಡ್ಗೂ ತಲೆನೋವಾಗಿದ್ದಾರೆ. ಬೇಜಾರಿದೆ ಅವರಿಗೆ, ಮಂತ್ರಿಯಾಗಲಿಲ್ಲ ಅನ್ನೋದು ಬೇಜಾರು. 135+1 ಸ್ಥಾನಗಳನ್ನು ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಬಿ ಕೆ ಹರಿಪ್ರಸಾದ್ ಮಂತ್ರಿಮಂಡಲದಲ್ಲಿ ನಾನೊಬ್ಬ ಆಬ್ವಿಯಸ್ ಚಾಯ್ಸ್ ಅನ್ನು ಕಂಡಿದ್ರು. ನಿರುಮ್ಮಳವಾಗಿ, ಸಹಜವಾಗಿ ನಾನು ಮಂತ್ರಿಯಾಗ್ಬಿಡ್ತೀನಿ, ನನ್ನ ಅಂದರೆ ವಿಧಾನ ಪರಿಷತ್ನಿಂದ ಮಂತ್ರಿ ಆಗಳನ್ನು ಮಾಡಲೇಬೇಕು, ನನಗಿಂತ ಯಾರಿದ್ದಾರೆ ಅಂತ. ಹಂಗಿದ್ರು ಬಿ ಕೆ ಹರಿಪ್ರಸಾದ್. ಆದರೆ ದಿಲ್ಲಿಯಲ್ಲಿ ಸಿದ್ದರಾಮಯ್ಯನವರ ಹಠದಿಂದ ಬಿ ಕೆ ಹರಿಪ್ರಸಾದ್ಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ. ಜಾತಿ ಪ್ರಾತಿನಿಧ್ಯ ಅಂತ ಬಂದರೆ ಇವರ ಸಮುದಾಯದಿಂದ ಮಧು ಬಂಗಾರಪ್ಪನವರನ್ನು ಮಿನಿಸ್ಟರ್ ಮಾಡಲಾಯಿತು, ಶಿಕ್ಷಣ ಸಚಿವರೀಗ ಅವರು. ಆಯ್ತಲ್ಲ, ಈಡಿಗೆ ಸಮುದಾಯಕ್ಕೊಂದು ಕೊಟ್ಟಿದ್ದೀವಿ, ಬಂಗಾರಪ್ಪನವ್ರ ಮಗನಿಗೆ ಕೊಟ್ಟಿದ್ದೀವಿ, ಬಿ ಕೆ ಹರಿಪ್ರಸಾದದ್ದೇನು ಅಂತಾರೆ. ಅಸಮಾಧಾನ ಇತ್ತು, ಒಳಗಿಂದೊಳಗೆ ಇತ್ತು ಬಿ ಕೆ ಹರಿಪ್ರಸಾದ್ರಿಗೆ. ವೇದಿಕೆ ಭಾಷಣವೊಂದರಲ್ಲಿ, ಸಮುದಾಯದ ಕಾರ್ಯಕ್ರಮವೊಂದರ ವೇದಿಕೆ ಭಾಷಣದಲ್ಲಿ ಅವರ ಆಕ್ರೋಶ ಸ್ಫೋಟಗೊಂಡಿತು. ನನ್ನನ್ನೇ ಯಾರೋ ಮಂತ್ರಿ ಮಾಡೋದು, ಮುಖ್ಯಮಂತ್ರಿಗಳನ್ನು ಮಾಡೋದು ಗೊತ್ತು, ಇಳಿಸೋದು ಗೊತ್ತು ನನಗೆ, 5 ರಾಜ್ಯಗಳ ಮುಖ್ಯಮಂತ್ರಿಗಳ ಆಯ್ಕೆಯಲ್ಲಿ ನಾನು ಪಾತ್ರ ವಹಿಸಿದವನು ಅಂತ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ರು. ಮಾರನೇ ದಿವಸ ಮಾಧ್ಯಮದವರು ಕೇಳಿದ್ರೆ, ಹೌದ್ರಿ ಮಾತಾಡಿದ್ದೀನಿ, ಮಾತನಾಡಿದ ಮಾತಿನಿಂದ ಹಿಂತೆಗೆಯುವ ಜಾಯಮಾನ ನನ್ನದಲ್ಲ ಅಂದರು. ಆ ರೀತಿಯಲ್ಲಿ ಶುರುವಾದಂಥ ಅಸಮಾಧಾನ, ಆಕ್ರೋಶ, ವಾಟ್ ಎವರ್ ಯು ಕಾಲ್ ಇಟ್, ಅತಿ ಹಿಂದುಳಿದ ವರ್ಗಗಳ ಸಮಾವೇಶ ಮಾಡುವಲ್ಲಿಗೆ ಬಂದು ನಿಂತ್ಕೊಂತು. ಸಮಾವೇಶದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಪಕ್ಷಾತೀತವಾಗಿದ್ದರಲ್ಲಿ ಬಿ ಜೆ ಪಿ ಮುಖಂಡರು, ಜೆ ಡಿ ಎಸ್ ಮುಖಂಡರು, ಬೇರೆ ಬೇರೆ ಸಮುದಾಯಗಳ ಸ್ವಾಮೀಜಿಗಳು ಎಲ್ಲರೂ ಇದ್ದರು. ಸಮಾವೇಶ, ಸಮಾವೇಶದಲ್ಲಿ ಸಿದ್ದರಾಮಯ್ಯ ಅಂತ ಒಂದು ಶಬ್ದ ಅವರ ಬಾಯಲ್ಲಿ ಬರಲಿಲ್ಲ, ಬಟ್ ಮಾತನಾಡಿದ್ದೆಲ್ಲವೂ ಸಿದ್ದರಾಮಯ್ಯನವರ ಬಗ್ಗೆನೆ. ಪಂಚೆ ಉಟ್ಕೊಂಡು, ಹ್ಯೂಬ್ಲೋ ವಾಚ್ ಕಟ್ಕೊಂಡು, ಪಂಚೆಯ ಒಳಗೆ ಖಾಕಿ ಚಡ್ಡಿ ಹಾಕ್ಕೊಂಡು ಓಡಾಡುವುದರ ಬಗ್ಗೆ ಮಾತಾಡಿದ್ರು. ಜಾತಿ ರಾಜಕಾರಣ ಯಾರು ಮಾಡಿದ್ರು, ಯಾರು ಮಾಡಿರಲಿಲ್ಲ ಅನ್ನೋದರ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅತಿ ಹೆಚ್ಚಿನ ಅವಧಿಗೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಂಥವರು, ಆಸ್ಟ್ರೇಲಿಯಾದಲ್ಲಿ ಪಾಠ ಮಾಡ್ಕೊಂಡಿದ್ದಂಥ ಅವರನ್ನು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಕಷ್ಟಪಟ್ಕೊಂಡು ಹಂಗೂ ಹಿಂಗೂ ಉಪಮುಖ್ಯಮಂತ್ರಿಗಳಾದವರನ್ನು ಈಗ ಮತ್ತೆ ಸಾಮಾನ್ಯ ಸಚಿವರನ್ನಾಗಿ ಮಾಡಿ ಡಿಪ್ರಮೋಟ್ ಮಾಡಿದ್ದಾರೆ, ಡಿಮೋಟ್ ಮಾಡಿದ್ದಾರೆ, ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಮಾತಾಡಿದ್ರು. ಸತೀಶ್ ಜಾರಕಿಹೊಳಿ, ದಲಿತ ಸಮುದಾಯದ ಮತ್ತೊಬ್ಬ ಮುಖಂಡ, ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಬಹುದಾಗಿತ್ತು. ಆಕ್ರೋಶದ ಕಟ್ಟೆ ಅದು. ದಿಲ್ಲಿಗೆ ಅರ್ಥ ಆಗಿದೆ ಈಗ, ಹಿಂಗೆ ಬಿಟ್ಟರೆ ದೊಡ್ಡ ಮುಜುಗರವನ್ನು ಅನುಭವಿಸಬೇಕಾಗತ್ತೆ ಅಂತ. ದಿಲ್ಲಿಯಿಂದ ಒಬ್ಬರಾದ ನಂತರ ಒಬ್ಬರಂತೆ ಮುಖಂಡರುಗಳು ಬಿ ಕೆ ಹರಿಪ್ರಸಾದರಿಗೆ ಫೋನ್ನಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮ್ಮನಿರಿ, ಬೇಡ ಈಗ, ಬೇಡ ಈಗ ಅಂತ. ಈಗಷ್ಟೇ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ, ಪೂರ್ತಿಯಾಗಿ 4 ತಿಂಗಳು ಸಹಿತ ಆಗಿಲ್ಲ. ಅಂಥದ್ರಲ್ಲಿ ನೀವು ಹಿಂಗೆಲ್ಲ ಮಾತಾಡಿ ಸರ್ಕಾರಕ್ಕೆ, ಪಕ್ಷಕ್ಕೆ ಎಲ್ಲ ಮುಜುಗರ ತಂದಿಡ್ತೀರಿ, ಬೇಡ ಈಗ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಕನ್ವಿನ್ಸ್ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಬಿ ಕೆ ಹರಿಪ್ರಸಾದ್ ಮಾತಾಡಿದ್ದು ಕರೆಕ್ಟು ಅಂತ ಹೇಳುವ ಕಾಂಗ್ರೆಸ್ ಮುಖಂಡರಿಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣ ಅಂತೇನಿದೆಯಲ್ಲ, ಅದರ ಲೀಡರ್ಗಳೆಲ್ಲ ಬಿ ಕೆ ಹರಿಪ್ರಸಾದ್ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ. ಕೆ ಸಿ ವೇಣುಗೋಪಾಲ್ ಏನೋ ಮಾತಾಡಿದ್ರಂತೆ, ಸುರ್ಜೇವಾಲರಾವ್ ಮಾತಾಡಿದ್ರಂತೆ, ಯಾರ ಮಾತಿಗೂ ಇವರೇನು ತಲೆ ಕೆಡಿಸ್ಕೊತಾ ಇಲ್ಲ. ಸ್ವತಃ ಮಲ್ಲಿಕಾರ್ಜುನ ಖರ್ಗೆಯವರೇ ಮಾತಾಡಿದಾಗ ತಮಗಿರುವ ಅಸಮಾಧಾನ ಏನೇನು ಅನ್ನುವುದನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗಿಂತಿಂಥದ್ದು ಬೇಕು ಅಂತೇನೋ ಬೇಡಿಕೆಗಳನ್ನು ಇಟ್ಟಿದ್ದಾರಂತೆ, ಅದನ್ನು ಸ್ವಲ್ಪ ಟೈಮ್ ಕೊಡಿ ಬಗೆಹರಿಸ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಭರವಸೆ ಕೊಟ್ಟಿದ್ದಾರಂತೆ. ಸಮಯ ಬರುತ್ತೆ, ಸಮಯ ಬಂದಾಗ ನಿಮಗೆ ನ್ಯಾಯ ಕೊಡ್ತೀವಿ ನಾವು, ನಿಮಗೆ ಅನ್ಯಾಯ ಆಗಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ದಾರಂತೆ. ಬೇಸಿಕ್ ಬೇಜಾರಿಷ್ಟೇ, ಮಿನಿಸ್ಟ್ರಿ ಯಾಕೆ ಮಾಡಲಿಲ್ಲ ನನ್ನನ್ನು ಅಂತ. ಉದ್ದೇಶಪೂರ್ವಕವಾಗಿ ಹಠಕ್ಕೆ ಬಿದ್ದು ನನ್ನ ಹೆಸರು ಇತ್ತು ಲಿಸ್ಟ್ನಲ್ಲಿ, ಸೋನಿಯಾ ಗಾಂಧಿಯವರು ನನ್ನ ಹೆಸರು ಹಾಕಿದ್ರು, ಹಠಕ್ಕೆ ಬಿದ್ದು ಅದನ್ನು ತೆಗೆಸಿದ್ರಿ. ಮೂಲ ಕಾಂಗ್ರೆಸ್ಸಿಗರು ನಾವು, ಎಲ್ಲೆಲ್ಲಿಂದನೋ ಪಕ್ಷಕ್ಕೆ ಬಂದವರಿಗೆ ಅವರ ಮಾತೇ ನಡೀತಾ ಇದೆ, ಮೂಲ ಕಾಂಗ್ರೆಸ್ಸಿಗರ ಕಡೆಗಣನೆ ಆಗ್ತಾ ಇದೆ.
ನನಗಿಂಥದ್ದೊಂದು ಅನ್ಯಾಯ ಆದಾಗ ನೆಪಕ್ಕಾದರೂ ಹೈಕಮಾಂಡ್ನವರು ಮಾತಾಡಿ ಒಂದು ಸಮಾಧಾನ ಹೇಳಬೇಕಾಗಿತ್ತು, ಒಂದು ಫೋನ್ ಕೂಡ ಮಾಡಲ್ಲ ಅಂದರೆ ಏನರ್ಥ? ಹಿರಿಯ ನಾಯಕರೇ ಬೆಂಬಲಕ್ಕೆ ನಿಂತ್ಕೊಳ್ತಾ ಇಲ್ಲ. ಆ ಕಾರಣಕ್ಕಾಗಿ ಇಷ್ಟೆಲ್ಲವನ್ನೂ ಮಾತಾಡ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಹಿಂಗೆ ಮಾತಾಡಬಾರ್ದು ಅಂತ ಹೇಳುವಂಥವ್ರು ಸುಮಾರು ಜನ. ಕೆ ವೈ ನಂಜೇಗೌಡ ಶಾಸಕರು, ಎಚ್ ವಿಶ್ವನಾಥ್ ವಿಧಾನ ಪರಿಷತ್ ಸದಸ್ಯರು, ಅಂದರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತುಕೊಂಡಂಥವರು ಮಾತಾಡಿದ್ರು. ಅವರಿಬ್ಬರಿಗೂ ಬಿ ಕೆ ಹರಿಪ್ರಸಾದ್ ಒಂದು ವಾರ್ನಿಂಗ್ ಕೊಟ್ಟರು. ಎಚ್ ವಿಶ್ವನಾಥ್ ಹೇಳ್ತಾರೆ, ಬಿ ಕೆ ಹರಿಪ್ರಸಾದ್ ಆರೋಪ ನಾವು ಒಪ್ಪೋದಿಲ್ಲ, ಅನವಶ್ಯಕವಾಗಿ ಮಾತಾಡೋದು ಅವ್ರು ಸರಿಯಲ್ಲ. ಹರಿಪ್ರಸಾದ್ರನ್ನ ಮಂತ್ರಿ ಮಾಡಬೇಕಾಗಿತ್ತು ನಿಜ. ಈಡಿಗ ಸಮುದಾಯಕ್ಕೆ ಆದ್ಯತೆ ಸಿಕ್ಕಿದೆಯಲ್ಲ, ಬಂಗಾರಪ್ಪನವ್ರ ಮಗನೇ ಮಂತ್ರಿ ಆಗಿದ್ದಾರೆ. ಈಡಿಗರಿಗೆ ಕಾಂಗ್ರೆಸ್ ನೀಡಿದಷ್ಟು ಪ್ರಾತಿನಿಧ್ಯ ಯಾರೂ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಜಾತಿ ರಾಜಕಾರಣ ಎಲ್ಲಿ ಮಾಡಿದ್ದಾರೆ? ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಬ್ಬರೇ ಒಬ್ಬರು ಕುರುಬರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದವರು. ಸುಮ್ಮನೆ ನಾಯಕನ ಮೇಲೆ ಆಪಾದನೆ ಮಾಡಬಾರ್ದು ಅಂತ. ಅದಕ್ಕೆ ಬಿ ಕೆ ಹರಿಪ್ರಸಾದ್ ಕೇಳ್ತಾರೆ, ಯಾವ ಪಾರ್ಟೀಲಿದ್ದಾರೆ ಅವರು ಅಂತ. ಎಚ್ ವಿಶ್ವನಾಥ್ ಯಾವ ಪಾರ್ಟೀಲಿದ್ದಾರೆ? ನಮ್ಮ ಪಾರ್ಟೀಲಿದ್ದಾರಾ? ನನ್ನ ಮೇಲೆ ಹೋಗಿ ಸುರ್ಜೇವಾಲ ಕಂಪ್ಲೇಂಟ್ ಕೊಡೋರು ತಾವೇನು ಅನ್ನೋದನ್ನು ತಿಳ್ಕೊಂಡು ಮಾತಾಡಲಿ. ಯಾರು ಬೇಕಾದವ್ರು ದೂರು ಕೊಡಲಿ, ಕಂಪ್ಲೇಂಟ್ ನನ್ನದೇನು ಸಮಸ್ಯೆ ಇಲ್ಲ ಅಂತ. ಇನ್ನು ಕೆ ವೈ ನಂಜೇಗೌಡರು ಶಾಸಕರು, ಬಿ ಕೆ ಹರಿಪ್ರಸಾದ್ರಿಂದ ಇಂಥ ಹೇಳಿಕೆ ನಿರೀಕ್ಷಿಸಿರಲಿಲ್ಲ. ಇದು ಪಕ್ಷ ವಿರೋಧಿ ಹೇಳಿಕೆ, ಡ್ಯಾಮೇಜ್ ಆಗೋ ರೀತಿಯಲ್ಲಿದೆ. ಸಿದ್ದರಾಮಯ್ಯ ಸೇರಿದಂತೆ ಕೆಲ ನಾಯಕರು ಶಿಸ್ತಿನಿಂದ ಬಂದಿದ್ದಾರೆ. ಕಾಂಗ್ರೆಸ್ ಆಡಳಿತಕ್ಕೆ ಬಂದದ್ದೇ ಸಿದ್ದರಾಮಯ್ಯನವರಿಂದ. ನೀವು ಕಾಂಗ್ರೆಸ್ ಹೆಸರನ್ನು ಹೇಳಿ ನಾಯಕರಾಗಿದ್ದೀರಿ, ಅಧಿಕಾರ ಸಿಗಲ್ಲ ಅಂತ ಹೀಗೆಲ್ಲ ಮಾತಾಡಬಾರ್ದು ಅಂತ. ಅದಕ್ಕೆ ಬಿ ಕೆ ಹರಿಪ್ರಸಾದ್ ಬಹಳ ಸಂತೋಷ, ಅವರು ಒಳ್ಳೆಯದಾಗಲಿ, ಮೊದಲು ಅವರ ಮೇಲೆ ಒಂದಷ್ಟು ಹಗರಣದ ಆರೋಪಗಳಿವೆ, ಅದರಿಂದ ಪಾರಾಗಿ ಬರಲಿ, ಅವರು ಅದರಿಂದ ಪಾರಾಗ್ತಾರಾ ಅಂತ ಕೇಳಿಸ್ಕೊಳ್ಳಿ. ಹರಿಪ್ರಸಾದ್ರವರ ಕಾಮೆಂಟ್ನ ಅದ್ಯಾರು ನಾವು ಯಾರು ಒಪ್ಕೊಳ್ಳಲ್ಲ. ಹಾಗೆ ದೇವರಾದರ್ಸನ್ನ ಸಿದ್ದರಾಮಯ್ಯನವರು ಆರಾಧನೆ ಮಾಡ್ತಾರೆ, ಅಂದ ತಕ್ಷಣ ನಾನೇ ದೇವರಾದರ್ಸ ಅಂತ ಎಲ್ಲಿ ಹೇಳಿದರು? ಇದೆಲ್ಲ ಅನಾವಶ್ಯಕ. ತಾವು ನಿಜ ನಿಮಗೆ ಮಂತ್ರಿ ಮಾಡಬೇಕಾಗಿತ್ತು, ಅದು ನಮಗೆ ಸಂಬಂಧ ಇಲ್ಲ. ಇವತ್ತು ನಮ್ಮ ಈಡಿಗ ಸಮುದಾಯಕ್ಕೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ. ಯಾರು? ಬಂಗಾರಪ್ಪನವರು ಮಗನೇ ಇವತ್ತು ದಿವಸ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದೆ. ಹರಿಪ್ರಸಾದು ಸಣ್ಣ ಪುಟ್ಟ ಕೋಮುಡಿ ಅಧಿಕಾರ ಕೊಡಬೇಕು ಅಂತಕ್ಕಂಥ ನಾವು ಯಾರು ಅಲ್ಲಗಳಿಕಾಯಿತಲ್ಲ. ಬಟ್ ಈಳವ ಸಮುದಾಯಕ್ಕೆ ಏನು ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾವ್ಯಾರು ಒಪ್ಪಲ್ಲ. ಭಾರಿ ಸಂತೋಷ, ಎಲ್ರಿಗೂ ದೂರು ಕೊಡ್ಬೇಕು. ನನ್ನ ವಿರುದ್ಧ ದೂರು ಕೊಡೋರು ಅವ್ರು ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ಭಾರಿ ಸಂತೋಷ. ವಿಶ್ವನಾಥ್ ಯಾವ ಪಾರ್ಟಿನಲ್ಲಿ ಇದಾರಂತೆ? ಯಾವ ಪಾರ್ಟಿನಲ್ಲಿ ಇದಾರಂತ ಇರ್ಲಿ, ಒಳ್ಳೆದಾಗಿ. ಪಕ್ಷಕ್ಕೆ ಶಿಸ್ತನ್ನ, ಪಕ್ಷದ ತೀರ್ಮಾನಗಳನ್ನ ತಾಳಿನಿಂದ ಬಂದಿರಂತವ್ರು ಅವರೆಲ್ಲ. ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಮಾತಾಡ್ತೀರಿ ನೀವು, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇಂಡೈರೆಕ್ಟ್ ಮಾತಾಡ್ತೀರಿ. ದಯವಿಟ್ಟು ನಾನು ಹೇಳ್ತೀನಿ, ಈ ಹೇಳಿಕೆ ನಾನು ಖಂಡನೆ ಮಾಡ್ತೀನಿ. ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಅಂದ್ರೆ ಸಿದ್ದರಾಮಯ್ಯವ್ರ ಕೊಡುಗೆ ಎಷ್ಟಿದೆ? ಹರಿಪ್ರಸಾದ್ ಸಾಹೇಬರನ್ನು ನೋಡಿಕೊಂಡು ಏನು ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ? ನೀವು ಕಾಂಗ್ರೆಸ್ ಪಕ್ಷದ ಹೆಸರೇಳ್ಕೊಂಡು ನಾಯಕರುಗಳಾಗಿದ್ದೀರಿ. ಇಂಥ ಒಂದು ಸಂದರ್ಭದಲ್ಲಿ ನಿಮಗೆ ಅಧಿಕಾರ ಸಿಕ್ಕಲಿಲ್ಲ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಈ ತರ ಹೇಳಿಕೆ ಕೊಡೋದು ನಾಯಕರಿಗೆ ಡ್ಯಾಮೇಜ್ ಅಲ್ಲ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹೇಳಿದಾರ ಹೇಳ್ಬಿಟ್ಟು ಅವ್ರು ಕೆಲವೆಲ್ಲ ಹಗರಣಗಳಿದೆ ಅದರಿಂದ ಪಾರಾಗ್ಲಿ. ಅವರು ಯಾರು ನನ್ನ ಮೇಲೆ ಹೇಳ್ತಾ ಇದಾರಲ್ಲ, ಕೆಲವು ಹಗರಣಗಳಿದ್ದಾರೆ ಅದರಿಂದ ಪಾರಾಗ್ಲಿಕ್ಕೆ ಹೇಳ್ಬೋದು. ಹಂಗ ಪಾರಾಗ್ತೀನಿ ಅಂತ ಧೈರ್ಯ ಇದ್ರೆ ಹೇಳ್ತಾನೆ ಇರಲಿ. ಸುಮಾರು ಜನ ಮಾತಾಡಿದ್ದಾರೆ, ಹಿಂಗೆ ಎಂ ಬಿ ಪಾಟೀಲರು ಮಾತಾಡಿದ್ದಾರೆ, ಅದರಲ್ಲೇನು ಆಶ್ಚರ್ಯ ಪಡುವಂಥದ್ದಿಲ್ಲ. ಬಸವರಾಜ ರಾಯರೆಡ್ಡಿಯವರು ಮಾತಾಡಿದ್ದಾರೆ, ಅದು ಆಶ್ಚರ್ಯ. ಪತ್ರ ಬರೆದಂಥವರು ಮತ್ತು ವೇದಿಕೆಯ ಮೇಲೆ ನಿಂತ್ಕೊಂಡು ನನ್ನ ಮುಂದೆ ಧಿಮಾಕ್ ಮಾಡ್ಕೊಂಡು ಓಡಾಡ್ತಾರಲ್ಲ, ಇವರು ಅಪ್ಪನ ಜೊತೆಗೆ ನಾನು ಪಾಲಿಟಿಕ್ಸ್ ಮಾಡಿದವನು ಅಂತೆಲ್ಲ ಮಾತನಾಡಿದ್ದಂಥ ರಾಯರೆಡ್ಡಿಯವರು, ಹೇ ಬಿ ಕೆ ಹರಿಪ್ರಸಾದ್ ಹಿಂಗೆಲ್ಲ ಮಾತಾಡಬಾರ್ದು, ತಪ್ಪು ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.